ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವಾಗ ಬೆಳಬೆಳಿಗ್ಗೆ ಗಿಡಗಳಿಗೆ ನೀರು ಹಾಕ್ಕೋಣ ಅಂತ ಬಂದಿದ್ದೀನಿ. 2-3 ದಿನದಿಂದ ಮಳೆ ಇಲ್ಲ, ಬಿಸಿಲು ಬೀಳ್ತಾ ಇದೆ. ನೋಡಿ, ಗಿಡಗಳಲ್ಲಿ ಎಷ್ಟು ಸುಂದರವಾದಂಥ ದಾಸವಾಳ ಹೂಗಳಾಗಿದೆ. ಪ್ರತಿಯೊಂದು ಗಿಡದಲ್ಲೂ ಕೂಡ ಹೂವನ್ನು ಬಿಟ್ಟಿದೆ. ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಕಲರ್ ಕಲರ್ ದಾಸವಾಳಗಳಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡೋದಕ್ಕೆ. ಈ ದಾಸವಾಳ ನೋಡಿ, 3 ಕಲರ್ ಇದೆ ಇದು. ನಾನು ಇದಕ್ಕೆ ಕಸಿ ಕಟ್ಟಿದ್ದೆ. ತುಂಬ ಚೆನ್ನಾಗಿ ಹೂವನ್ನು ಬಿಡುತ್ತೆ, ತುಂಬ ದೊಡ್ಡ ಸೈಜಿನ ಹೂವು ಆಗುತ್ತೆ. ಆದರೆ 3-4 ದಿನ ಗಿಡದಲ್ಲೇ ಇರುತ್ತೆ, ಹಗಲಲ್ಲಿ ಅರಳಿರುತ್ತೆ, ಸಂಜೆ ಆದಂಗೆ ಮುದುರ್ಕೊಳ್ಳುತ್ತೆ, ಮತ್ತೆ ಬೆಳಿಗ್ಗೆ ಆದಾಗೆ ಮತ್ತೆ ಪುನಃ ಅರಳ್ಕೊಳ್ಳುತ್ತೆ. ಹಾಗೆ ಗುಲಾಬಿ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂವು ಮೊಗ್ಗುಗಳನ್ನೆಲ್ಲ ಬಿಟ್ಟಿದೆ. ಇಲ್ಲೆಲ್ಲ ಕಡೆ ನೀರು ಹಾಕಿ ಹೋಗೋಣ ಅಂತ ಬಂದಿದ್ದೀನಿ. ಇವಾಗ ಬೆಳಿಗ್ಗೆಯ ವಾತಾವರಣ ಕೂಡ ತುಂಬ ಪ್ರಶಾಂತವಾಗಿರುತ್ತೆ. ಅದ್ರ ಜೊತೆಗೆ ಗಿಡಗಳು, ಈ ಥರ ಪ್ರಾಣಿಗಳು ತುಂಬಾ ಖುಷಿ ಕೊಡುತ್ತೆ. ನಿನ್ನೆ ವಿಡಿಯೋದಲ್ಲಿ ಒಬ್ಬರು ಕೇಳಿದರು, ಚಿಂಟು ಕಾಣಿಸ್ತಾ ಇಲ್ಲ, ಏನು ಮಾಡ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಚಿಂಟು ಕೂತ್ಕೊಂಡು ತಿಂಡಿ ತಿಂತಾ ಇದೆ. ಇದನ್ನು ಆಚೆ ಕೂಡ ಬಿಟ್ಟಿರುವಂಥ ವಿಡಿಯೋ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೇಜಲ್ಲೇ ಇರುತ್ತಾ, ಅದನ್ನ ಆಚೆ ಬಿಡಲ್ವಾ ಅಂತ ಆಮೇಲೆ ಕೆಲವೊಬ್ರು ಕೇಳ್ತೀರಾ. ಅದಕ್ಕೋಸ್ಕರ ಮೊದಲೇ ಹೇಳ್ತಾ ಇದ್ದೀನಿ, ಇದು ಆಚೆ ಬಿಟ್ಟಿರುವಂಥ ವಿಡಿಯೋ ಕೂಡ ಇದೆ, ಅದನ್ನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಇಲ್ಲಿ ಜಿಮ್ಮಿ ಮತ್ತು ಅದರ ಅಮ್ಮ ಇಬ್ಬರು ಊಟ ಮಾಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅಹಮದಾಬಾದಲ್ಲಿ ಕಳೆದಂಥ ಸುಂದರವಾದಂಥ ಕ್ಷಣಗಳು, ಹಾಗೆಯೇ ಅಲ್ಲಿ ಮೊಬೈಲ್ ಇಲ್ಲದೇ ಒಂದಿನ ಹೇಗೆ ಕಳೆದೆ ಅನ್ನುವಂಥ ಅನುಭವ, ಇವೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಯೂಟ್ಯೂಬರ್ ಪರಿಸ್ಥಿತಿ ಹೇಗಿರುತ್ತೆ ನೋಡಿ. ನಾವು ವಿಡಿಯೋ ಮಾಡ್ಕೊಂಡು ಬಂದಿರ್ತೀವಿ, ತುಂಬ ವಿಡಿಯೋ ಮಾಡಿಬಿಟ್ಟಿರ್ತೀವಿ. ಹೋದಲ್ಲಿ ಅಲ್ಲಿ ಇಲ್ಲಿ ನೋಡಿರುವಂಥದ್ದನ್ನು, ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ, ಆನಂತರ ಆ ವಿಡಿಯೋಗಳು ಎಲ್ಲಿರುತ್ತೆ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಇವಾಗ ಬೆಳಿಗ್ಗೆ ನಾವು ತಿಂಡಿಯೆಲ್ಲ ತಿಂದುಬಿಟ್ಟು ಆಚೆ ಬಂದ್ವಿ. ರೂಮ್ ಕ್ಲೀನಿಂಗ್ ಮಾಡೋದಿತ್ತು, ರೂಮ್ ಕ್ಲೀನಿಂಗ್ ಮಾಡಿ ಬೆಡ್ಡೆಲ್ಲ ಹಾಸ್ತಾ ಇದ್ದರು. ಅದಕ್ಕೋಸ್ಕರ ನಾವು ಆಚೆ ಬಂದ್ವಿ. ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಕಡೆ ಇದ್ದಾರೆ. ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೋಟೆಲಲ್ಲೆಲ್ಲ ಯಾವ ರೀತಿ ಬೆಡ್ಡನ್ನು ನೀಟ್ ಮಾಡಿ ಹಾಸ್ತಾರೆ ಅದನ್ನು ನಿಮಗೆ ತೋರಿಸೋಣ ಅಂತೇಳಿ. ತುಂಬ ಚೆನ್ನಾಗಿರುತ್ತಲ್ವ, ಹೋಟೆಲೆಲ್ಲ ಬೆಡ್ಡನ್ನು ರೆಡಿ ಮಾಡಿಟ್ಟಿರೋದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವರು ಯಾವ ರೀತಿ ಬೆಡ್ಡನ್ನು ಹಾಸ್ತಾರೆ ಅನ್ನೋದನ್ನು ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ಮೇಲ್ಗಡೆ ಸೈಡೆಲ್ಲ ಒಂದು ಸರಿ ಧೂಳೆಲ್ಲ ಕೊಡುಕೊಳ್ತಾರೆ. ಆನಂತರ ವೈಟ್ ಕಲರ್ ಬೆಡ್ ಸ್ಪ್ರೆಡ್ ಮೇಲ್ಗಡೆ ಇರೋದೆಲ್ಲ ತೆಕ್ಕೊಂಬಿಟ್ಟು ಇನ್ನೊಂದು ಬೆಡ್ ಸ್ಪ್ರೆಡನ್ನು ಹಾಕ್ತಾರೆ, ಕ್ಲೀನಾಗಿ ವಾಶ್ ಮಾಡಿಟ್ಟಿರೋದನ್ನು. ಕೆಳಗಡೆ ಕೂಡ ಒಂದು ಬೆಡ್ ಇರುತ್ತೆ, ಮೇಲ್ಗಡೆ ಕೂಡ ಒಂದು ಬೆಡ್ ಇರುತ್ತೆ. ನೋಡಿ ಈ ರೀತಿ, ಇದ್ರ ಒಳಗಡೆ ಎಲ್ಲ ಬಟ್ಟೆಯನ್ನು ಆ ಕಡೆ ಬರೆದಿರೋ ಥರ ನೀಟಾಗಿ ಒಳಗಡೆ ಹಾಕ್ತಾರೆ. ತುಂಬಾ ನೀಟಾಗಿ ನೋಡಿ, ಸ್ವಲ್ಪನೂ ಒಂದು ಗೆರೆ ಬೀಳದಿರೋ ಥರ ಈ ರೀತಿ ಹಾಸ್ತಾರೆ. ಅದಾದಮೇಲೆ ಮೇಲಿಂದ ಇನ್ನೊಂದು ವೈಟ್ ಕಲರ್ ಕ್ಲಾತನ್ನು ತಗೊಂಡ್ಬಿಟ್ಟು ಹಾಕ್ತಾರೆ ಅದನ್ನು. ಎಲ್ಲ ಕ್ಲೀನಾಗಿ ವಾಶ್ ಮಾಡಿರುವಂಥದ್ದು. ಇದು ಒಂದು ರೀತಿ ಕವರ್ ಥರ ಇರುತ್ತೆ, ಸುತ್ತಲೂ ಇದನ್ನ ಸ್ಟಿಚ್ ಮಾಡಿರ್ತಾರೆ ಬ್ಯಾಗ್ ಥರನೇ. ಅದ್ರ ಒಳಗಡೆ ವೈಟ್ ಕಲರ್ ಬ್ಲ್ಯಾಂಕೆಟ್ ಹಾಕ್ತಾರೆ. ಇದು ಈ ಬ್ಲ್ಯಾಂಕೆಟ್ ಮೊದಲೇ ಇರುತ್ತೆ ಇದು, ಅದ್ರ ಮೇಲ್ಗಡೆ ಇರುವಂಥ ಈ ವೈಟ್ ಕಲರ್ ಕವರ್ ಥರ ಸ್ಟಿಚ್ ಮಾಡಿರ್ತಾರಲ್ಲ, ಅದನ್ನು ಮಾತ್ರ ತೆಗೆದು ವಾಶಿಗೆ ತೊಗೊಂಡು ಹೋಗ್ತಾರೆ. ಇದರ ಎರಡೂ ಕಡೆ ತುದಿಯನ್ನು ನೀಟಾಗಿ ಇದ್ರ ಒಳಗಡೆ ಹಾಕಿಬಿಟ್ಟು ಈ ರೀತಿ ಸರಿಯಾಗಿ ಬರೋ ಥರ ಕುಡಿದ್ಬಿಟ್ಟು ನೋಡಿ ಹೀಗೆ ಹಾಸ್ಕೊಳ್ತಾರೆ. ಎಲ್ಲ ಕಡೆ ನೀಟ್ ಮಾಡ್ತಾರೆ. ಆನಂತರ ನೀಟ್ ಮಾಡಿ ಇದನ್ನು ಈ ರೀತಿ ಹಾಸ್ತಾರೆ. ಇದು ಕೂಡ ಒಳಗಡೆ ತಗೊಳ್ತಾರೆ ಬೆಡ್ಡಿಂದ ಕೆಳಭಾಗದಲ್ಲಿ, ಕೆಳಭಾಗದಲ್ಲಿ ಸುತ್ತಲೂ ಇದನ್ನು ಈ ರೀತಿ ಒಳಗಡೆ ತೊಗೊಳ್ತಾರೆ. ಒಂದೇ ಒಂದು ಗೆರೆ ಬೀಳದಿರೋ ಥರ ಅಷ್ಟು ನೀಟಾಗಿ ಇದನ್ನು ಹಾಸ್ತಾರೆ. ಹಾಸಾದಮೇಲೆ ಮೇಲ್ಗಡೆಯಿಂದ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬರ್ತಾರೆ.
ಬೆಡ್ಡನ್ನು ನೀಟಾಗಿ ಹಾಸಾದ ನಂತರ ದಿಂಬಿನ ಕವರನ್ನು ಚೇಂಜ್ ಮಾಡ್ತಾರೆ, ಅದು ಕೂಡ ವಾಶ್ ಮಾಡಾಗಿದ್ದನ್ನೇ ಹಾಕ್ತಾರೆ. ಪ್ರತಿನಿತ್ಯವೂ ಕೂಡ ಈ ರೀತಿ ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿ ಎಲ್ಲ ನೀಟ್ ಮಾಡಿ ರೂಮನ್ನೆಲ್ಲ ನೀಟ್ ಮಾಡಿಬಿಟ್ಟು ಹೋಗ್ತಾರೆ. ಇವಾಗ ದಿಂಬಿನ ಕವರ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ನಾಲ್ಕು ದಿಂಬನ್ನು ಹಾಕಿರ್ತಾರೆ ಒಂದು ಬೆಡ್ಡಲ್ಲಿ. ಇವಾಗ ಇದನ್ನು ಚೇಂಜ್ ಮಾಡಿ ಇಲ್ಲಿ ಹಾಕ್ತಾ ಇದ್ದಾರೆ. ನೋಡಿ, ಇದು ವೈಟ್ ಕಲರ್ ಆದರೂ ಎಷ್ಟು ಕ್ಲೀನ್ ಆಗಿದೆ, ಮಾತ್ರ ತುಂಬಾ ಕ್ಲೀನಾಗಿಟ್ಟಿರ್ತಾರೆ. ನಾನು ಬೆಡ್ ಹಾಸೋದು ವಿಡಿಯೋ ಮಾಡ್ತೀನಿ ಅಂತ ಕೇಳಿದೆ ಅವ್ರ ಹತ್ರ, ಸರಿ ಅಂತ ಮೊದಲು ಬೆಡ್ಡನ್ನು ಹಾಸಿ ತೋರಿಸ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಡ್ಡೆಲ್ಲ ಹಾಸಾದ ನಂತರ ರೂಮ್ ಎಲ್ಲ ಆನಂತರ ಕ್ಲೀನ್ ಮಾಡ್ತಾರೆ. ಇಲ್ಲಿ ಒಂದು ದಿಂಬಿನ ಮೇಲೆ ಇನ್ನೊಂದು ದಿಂಬನ್ನು ಈ ರೀತಿ ಇಟ್ಟಿರ್ತಾರೆ. ನಾವು ಕೂಡ ಪ್ರತಿದಿನ ಬೆಡ್ರೂಮನ್ನು ಕ್ಲೀನ್ ಮಾಡೋ ಟೈಮಲ್ಲಿ ಇದೇ ರೀತಿ ಬೆಡ್ಡನ್ನು ಹಾಸಿ ನೀಟಾಗಿಟ್ಟರೆ ಬೆಡ್ರೂಮ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಹೋಟೆಲಲ್ಲಿ ನೋಡ್ಕೊಂಡು ಬಂದಮೇಲೆ ನಮ್ಮ ಬೆಡ್ರೂಮಲ್ಲೂ ಇದೇ ರೀತಿ ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನಾನು ವೈಟ್ ಕಲರ್ ಬೆಡ್ ಸ್ಪ್ರೆಡನ್ನು ಬಳಸ್ತಾ ಇಲ್ಲ, ಕಲರೇನೆ, ಆದರೆ ಇದೇ ರೀತಿ ನೀಟಾಗಿ ಹಾಸ್ತಾ ಇದ್ದೀನಿ. ಇವಾಗ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂಥೇಳಿ ಮಾರ್ಕೆಟ್ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ನೋಡಿ, ಒಂದು ಸೈಡಲ್ಲಿ ಪಾರಿವಾಳಗಳೆಲ್ಲ ಇಷ್ಟೊಂದು ಕೂತ್ಕೊಂಡಿದೆ. ಇಲ್ಲಿ ಫುಡ್ ಹಾಕಿದ್ದಾರೆ, ತಿಂತಾ ಇದೆ. ಹಾಗೆಯೇ ಕುಡಿಯೋದಕ್ಕೆ ನೀರು ಕೂಡ ಇಟ್ಟಿದ್ದಾರೆ. ನೀರನ್ನು ಕುಡಿತಾ ಹಾಗೆ ನೀರಲ್ಲೇ ಸ್ನಾನ ಎಲ್ಲ ಮಾಡ್ತಾ ಇದೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಪಾರಿವಾಳಗಳು ಕೂಡ ಗುಂಪಾಗಿ ಕೂತ್ಕೊಂಡ್ಬಿಟ್ಟು ತಿಂತಾ ಇದೆ. ಕೆಲವೊಂದಿಷ್ಟು ಹಾರ್ ಬರ್ತಾ ಇದೆ. ಯಾವುದಾದ್ರೂ ವೆಹಿಕಲ್ ಬಂದರೆ, ಜೋರಾದ ಸೌಂಡ್ ಬಂತು ಅಂದರೆ ಒಂದೇ ಸರಿ ಎಲ್ಲವೂ ಕೂಡ ಹಾರಿ ಹೋಗುತ್ತೆ. ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಬಂದೆ. ನಾವು ಬಂದಿರೋದು ಆಗಸ್ಟ್ 15 ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಕೇಸರಿ ಬಿಳಿ ಹಸಿರನ್ನು ನೀವು ನೋಡ್ಬೋದು. ಇಲ್ಲಿ ಮಕ್ಕಳ ಬಟ್ಟೆ ಎಲ್ಲ ಒಂದೇ ಕಡೆ ಇದೆ ಶಾಪ್ಗಳು, ಹಾಗೆಯೇ ಸಾರಿಗಳೆಲ್ಲ ಒಂದು ಕಡೆ ಶಾಪ್ ಇದೆ. ಒಂದೇ ಕಡೆ ಎಲ್ಲನೂ ಪರ್ಚೇಸ್ ಮಾಡ್ಬೋದು. ನಾವು ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ, ಬಟ್ಟೆ ತಗೊಳ್ಳೋಣ ಅಂತೇಳಿ, ಬಟ್ ಎಲ್ಲನೂ ಕಾಸ್ಟ್ಲಿನೇ. ಇಲ್ಲಿ 6 ಡ್ರೆಸ್ ತೊಗೊಂಡ್ವಿ, 4 ಡ್ರೆಸ್ ತೊಗೊಂಡ್ವಿ, 6,000 ಆಯಿತು. ಖುಷಿ ಕೂಡ ಏನು ಬೇಡ ಅಂತ ವಾಪಸ್ ಬಂದ್ಲು. ನಾನು ಬೇಡ ಅಂತ ಹೇಳ್ಬಿಟ್ಟು ಬಂದೆ, ನನಗೂ ಕೂಡ ಅಲ್ಲಿ ಇಷ್ಟ ಆಗಿಲ್ಲ, ಹಾಗೆಯೇ ಬಂದ್ವಿ. ಇವಾಗ ಬರುವಾಗ ನೋಡಿ, ಇಲ್ಲಿ ಸ್ಟೇಡಿಯಂ ಕಾಣಿಸ್ತಾ ಇದೆ. ಇಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಟೇಡಿಯಂ, ಇದು ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಕೂಡ ಬರ್ಕೊಂಡಿದೆ. ತುಂಬ ದೊಡ್ಡದಾದಂಥ ಸ್ಟೇಡಿಯಂ. ನೋಡ್ಕೊಂಬಿಟ್ಟು ಹಾಗೆ ಬಂದ್ವಿ. ಇವಾಗ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀವಿ. ಕತಿರೋಲ್ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಬಿಟ್ಟು ಅಕ್ಷರಧಾಮ, ಇವಾಗ ಅಕ್ಷರಧಾಮದ ಹತ್ರ ಬಂದಿದ್ದೀವಿ. ಇಲ್ಲಿ ಒಳಗಡೆ ಹೋಗುವಾಗ ಮೊಬೈಲ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಹಾಗೆಯೇ ವಾಚ್ ಕೂಡ ಕಟ್ಕೊಂಡು ಹೋಗುವಾಗಿಲ್ಲ. ಸೆಕ್ಯೂರಿಟಿ ಚೆಕ್ ಕೂಡ ಮಾಡ್ತಾರೆ. ತುಂಬಾ ಪ್ರಸಿದ್ಧವಾದಂಥ ದೇವಾಲಯ ಇದು. ಗುಜರಾತ್ನಲ್ಲಿ 23 ಎಕರೆಯಲ್ಲಿ ಈ ದೇವಾಲಯ ಇದೆ ಅಂತೆ. ತುಂಬಾ ಚೆನ್ನಾಗಿದೆ. ಮೊಬೈಲೆಲ್ಲ ಇಲ್ಲದೇ ಒಂಥರ ಚೆನ್ನಾಗಿತ್ತು. ಅಲ್ಲಿ ನಾವು ತುಂಬ ಹೊತ್ತಿದ್ವಿ, 8 ಗಂಟೆಗಳ ಕಾಲ ಅಲ್ಲಿದ್ವಿ. ದೇವಾಲಯ ಎಲ್ಲ ಓಡಾಡ್ಕೊಂಡು ಬಂದ್ವಿ. ಇದನ್ನು 1992 ಕಂಪ್ಲೀಟ್ ಮಾಡಿರೋದಂತೆ. 13 ವರ್ಷ ಬೇಕಾಗಿತ್ತಂತೆ ಈ ದೇವಾಲಯ ಕಟ್ಟೋದಕ್ಕೆ. ಪ್ರಮುಖ ಸ್ವಾಮಿ ಮಹಾರಾಜ್ ಈ ಟೆಂಪಲನ್ನು ಕಟ್ಸಿದವರು. ರಾಜಸ್ಥಾನದಿಂದ ತರಿಸಿದಂಥ ಪಿಂಕ್ ಸ್ಯಾಂಡ್ ಸ್ಟೋನಿಂದ ಇದನ್ನು ಮಾಡಿರೋದಂತೆ. ಇಲ್ಲಿ ಸ್ವಾಮಿ ನಾರಾಯಣ ಮೂರ್ತಿಯನ್ನು ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಎಕ್ಸಿಬಿಷನ್ ಇದೆ. ಭಾಳಷ್ಟು ಬುಕ್ಸ್ಗಳು ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಹಾಗೆ ಓಡಾಡೋದಕ್ಕೆ ತುಂಬ ದೊಡ್ಡ ಜಾಗ ಇದೆ, ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಭಾಳಷ್ಟು ರೀತಿಯ ಗಿಡಮರಗಳನ್ನು ನೋಡ್ಬೋದು, ಎಷ್ಟೊಂದು ಸುಂದರವಾದಂಥ ಹೂಗಳನ್ನು ನೋಡ್ಬೋದು. ತುಂಬ ದೊಡ್ಡದಾದಂಥ ಗಾರ್ಡನ್ ಕೂಡ ಇದೆ ಇಲ್ಲಿ. ಹಾಗೆಯೇ ಒಳಗಡೆ ತುಂಬ ಥರದ ಮೂರ್ತಿಗಳಿದೆ. ಹಾಗೆ ಕೃಷ್ಣ, ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಭಾಳಷ್ಟು ರೀತಿಯ ಮೂರ್ತಿಗಳಿದೆ. ಹಾಗೆ ಭಾಳಷ್ಟು ರೀತಿಯ ಗೇಮ್ಸ್ಗಳಿದೆ ಅಲ್ಲಿ. ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ ಆಗತ್ತೆ. ಹಾಗೆ ಮೊಬೈಲ್ ಇರೋದಿಲ್ವಲ್ಲ, ಎಲ್ಲನೂ ಕೂಡ ನಾವು ನೋಡಿ ಎಂಜಾಯ್ ಮಾಡ್ಬೋದು. ಹಾಗೆಯೇ ಅಲ್ಲಿ ಫೋಟೋ ತೆಗೆಯೋರು ಕೂಡ ಇರ್ತಾರೆ, 1 ಫೋಟೋ ಎಲ್ಲ ತೆಗೆದುಕೊಡ್ತಾರೆ. ನಾವು ಅವ್ರ ಹತ್ರ ಬೇಕಾದರೆ ಫೋಟೋನ ತೆಗೆಸ್ಕೋಬೋದು.
ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಹಾಗೆಯೇ ತುಂಬ ಪುಟ್ ಪುಟ್ಟ ಮಕ್ಕಳೆಲ್ಲ ಬಂದಿದ್ರು, ಎಲ್ಲ ಓಡಾಡ್ತಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ನಾವು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಒಂದು ಅರ್ಧ ದಿನ ನಾವು ಅಲ್ಲೇ ಕಳೆದ್ವಿ. 8-10 ಗಂಟೆಗಳ ಕಾಲ ಅಲ್ಲೇ ಇದ್ವಿ, ಗೇಮ್ಸ್ ಎಲ್ಲ ಆಟ ಆಡಿದ್ವಿ, ಆನಂತರ ಅಲ್ಲೆಲ್ಲ ಓಡಾಡಿದ್ವಿ. ಹಾಗೆಯೇ ಇಲ್ಲಿ ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಸಿಗತ್ತೆ, ಜೈನ್ ಫುಡ್ ಸಿಗತ್ತೆ, ಹಾಗೆಯೇ ವೆಜಿಟೇರಿಯನ್ಸಿಗೆ ಒಳ್ಳೆ ವೆಜ್ ಫುಡ್ ಎಲ್ಲ ಇಲ್ಲಿ ಸಿಗತ್ತೆ. ಹಾಗೆಯೇ ಅಲ್ಲಿ ವಾಟರ್ ಶೋ ಇತ್ತು, ಪೌರಾಣಿಕವಾದಂಥ ಸ್ಟೋರಿಯನ್ನು ಹೇಳ್ತಾ ಶೋ ನಡೆಯುತ್ತೆ. ಯಮಧರ್ಮರಾಯಂದೆಲ್ಲ ಸ್ಟೋರಿ ಇತ್ತು, ನಚಿಕೇತ ಇಬ್ಬರು ಮಾತಾಡ್ತಾರೆ, ಸಂವಾದ ಮಾಡ್ತಾರೆ, ತುಂಬಾ ಚೆನ್ನಾಗಿತ್ತು. ಮಾತ್ರ ಮಕ್ಕಳಿಗೆ ಸ್ಟೋರಿ ಕೂಡ ತಿಳ್ಕೊಂಡಂಗಾಗತ್ತೆ, ವಿಶ್ವದಲ್ಲೇ ಅತಿ ದೊಡ್ಡದಂತೆ ಇದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಓಪನ್ ಇರುತ್ತೆ. ವಾಟರ್ ಶೋ ನೋಡುವವರಿಗೆ ಒಬ್ಬರಿಗೆ 100 ರುಪೀಸಲ್ಲಿ ಚಾರ್ಜ್ ಮಾಡ್ತಾರೆ. ಸೋಮವಾರ ರಜೆ ಇರುತ್ತೆ, ಮತ್ತು ಎಲ್ಲ ದಿವಸವೂ ಇದು ಓಪನ್ ಇರುತ್ತೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಕೈಯಲ್ಲಿ ಮೊಬೈಲ್ ಇಲ್ಲದೇ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲನೂ ಕೂಡ ನೋಡ್ಕೊಳ್ತಾ ಎಂಜಾಯ್ ಮಾಡಿದ್ವಿ. ಆನಂತರ ಸಂಜೆ ಬಂದು ಹೋಟೆಲಲ್ಲಿ ಮಲ್ಕೊಂಡ್ವಿ. ಇವಾಗ ಬೆಳಿಗ್ಗೆ ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀವಿ. ನೀವು ಯಾರಾದರೂ ಗುಜರಾತಿಗೆ ಹೋಗಿದರೆ ಖಂಡಿತ ಅಕ್ಷರಧಾಮವನ್ನು ನೋಡ್ಕೊಂಡು ಬನ್ನಿ. ಒಂಥರ ಯಾವುದೋ ಒಂದು ಪ್ರಪಂಚಕ್ಕೆ ಹೋದಂತೆ ಆಗತ್ತೆ, ಮೊಬೈಲ್ ಇರಲ್ಲ, ಎಲ್ಲನೂ ಕೂಡ ಎಲ್ಲರ ಜೊತೆಗೆ ಎಂಜಾಯ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಮಾತ್ರ ದೇವಾಲಯ ಕೂಡ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ತುಂಬ ದೊಡ್ಡ ದೊಡ್ಡ ದೇವಾಲಯಗಳು, ತುಂಬ ಕ್ಲೀನ್ ಆಗಿದೆ. ಮಾತ್ರ ಇವಾಗ ಅಹಮದಾಬಾದಿಂದ ಬೆಂಗಳೂರಿಗೆ ಬಂದಾಯಿತು. ಬೆಂಗಳೂರಿಗೆ ಬಂದು ನರಸಿಂಹಣ್ಣನ ಮನೆಗೆ ಹೋಗಿ ಜಿಮ್ಮಿ ಮತ್ತು ಚಿಂಟುವನ್ನು ಕರ್ಕೊಂಡು ಬಂದ್ವಿ ಮನೆಗೆ. ಮನೆಗೆ ಬರ್ತಿದ್ದಂಗೆ ಜಿಮ್ಮಿ ಅಮ್ಮ ನೋಡಿ, ಜಿಮ್ಮಿ ನೋಡಿ ತುಂಬ ಖುಷಿಯಾಗಿ ಮುದ್ದು ಮಾಡ್ತಾ ಇದ್ದಾಳೆ. ಇವಾಗ ಈ ಬಟ್ಟೆಗಳೆಲ್ಲ ವಾಶ್ ಮಾಡೋದಕ್ಕೆ ಎತ್ತಿಡ್ತಾ ಇದ್ದೀನಿ. ಒಂದು ರೌಂಡ್ ಎಲ್ಲ ವಾಶ್ ಮಾಡಿ ಒಣ ಹಾಕ್ಕೊಂಬಿಟ್ರೆ ಒಂದು ಕೆಲಸ ಮುಗೀತು. ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿ ಬಂದಮೇಲೆ ನೋಡಿ ಎಷ್ಟೊಂದು ಬಟ್ಟೆಗಳು ಬಿದ್ದಿರತ್ತಲ್ವಾ, ಅಲ್ಲಿ ಎಲ್ಲ ವಾಶ್ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲ ಹಾಗೆ ಕಟ್ಟಿಟ್ಕೊಂಡು ಬಂದಿರ್ತೀವಿ. ಇವಾಗ ಇದನ್ನೆಲ್ಲ ಮಷಿನಿಗೆ ಹಾಕ್ತಾ ಇದ್ದೀನಿ ಬಟ್ಟೆನ. ನಾವು 12 ಗಂಟೆಗೆಲ್ಲ ಮನೆಗೆ ಬಂದು ಮುಟ್ಟಿದ್ವಿ. ಮನೆಗೆ ಬಂದಮೇಲೆ ಬಟ್ಟೆ ಎಲ್ಲ ವಾಷಿಂಗ್ ಮಷಿನಿಗೆ ಹಾಕಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಇವಾಗ ವಿಧಾನಸೌಧಕ್ಕೆ ಹೊರಟಿದ್ದೀವಿ. ಸಂಜೆ ಟೈಮಿಗೆ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಇನ್ನು ಕೆಲಸ ನಡೀತಾ ಇದೆ ಅಂತ ಅನ್ಸುತ್ತೆ. ಈ ಕಡೆ ಕೂಡ ಈ ಕಡೆ ಚರಕ ಮಾಡಿದ್ದಾರೆ ನೋಡಿ, ಆ ಕಡೆ ಗಾಂಧೀಜಿಯವರ ಚರಕ ಮಾಡಿದ್ದಾರೆ. ನೈನ್ಹಳ್ಳಿಯಲ್ಲಿ ಕಾರ್ ಇಟ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದಾಯಿತು. ಇಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿ ಕೂಡ ಹಾಕಿದ್ದಾರೆ. ಹಸ್ಬೆಂಡ್ ಇಲ್ಲಿ ಟಿಕೆಟ್ ತಗೊಳ್ತಾ ಇದ್ದಾರೆ. ಈಗ ನಾವು ಹೊರಟಿದ್ದೀವಿ. ಮೆಟ್ರೋದಲ್ಲಿ ಎಲ್ಲಿ ಓಡಾಡಕ್ಕೆ ಹೋಗ್ದೇನೆ 2 ವರ್ಷ ಆಗಿತ್ತು. ಇವಾಗ ಮೆಟ್ರೋದಲ್ಲಿ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ. ಆಗಸ್ಟ್ 15 ಆಗಿರೋದ್ರಿಂದ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಜನ ಕೂಡ ತುಂಬಾ ಸೇರಿರ್ತಾರೆ. ಈ ವರ್ಷ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಧ್ವಜ ಹಾರಿಸೋದಕ್ಕೆ ಅವಕಾಶ ಇತ್ತು, ಆದರೆ ನಾವು ಇರಲಿಲ್ಲ, ನಮಗೆ ಅದಕ್ಕೋಸ್ಕರ ಆಗಿಲ್ಲ. ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ನಾವು ಅಹಮದಾಬಾದಿಂದ ಕೂಡ ಆಗಸ್ಟ್ 15 ಬೆಳಿಗ್ಗೆನೇ ಹೊರಟುಬಿಟ್ಟಿದ್ವಿ. ಬೆಳಿಗ್ಗೆ 6 ಗಂಟೆಗೆಲ್ಲ ನಾವು ಅಲ್ಲಿಂದ ಹೊರಟುಬಿಟ್ಟಿದ್ವಿ. 5:30 ನಾವು ಹೋಟೆಲ್ನ ಬಿಟ್ಬಿಟ್ಟಿದ್ವಿ. ಇಲ್ಲಿ ನೋಡಿ ಎಷ್ಟೊಂದು ಕಲರ್ ಕಲರ್ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿತ್ತು, ಜನ ಕೂಡ ತುಂಬಾ ಸೇರಿದ್ರು. ವಿಧಾನಸೌಧಕ್ಕೆ ಬಂದಿದ್ದೀವಿ. ಎಷ್ಟು ಜನ
ಖಂಡಿತ ಬಂದ್ವಿ. ಟೀಕೆ ಮಾಡ್ಬೇಕಾದ್ರೆ ನಾನು ಬಳಸೋ ಪದ ಏನು, ನಾನು ಏನ್ ಮಾಡ್ತೀನಿ.